ನಮಸ್ಕಾರ. ಇವತ್ತು ನಾವು ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಮಧುರು ವಡೆ ಹೇಗೆ ಮಾಡೋದಂತ ನೋಡೋಣ. ಇದರ ಜೊತೆಗೆ ನಾನೊಂದು ಹುಳಿ ಸಿಹಿ ಚಟ್ನಿ ಕೂಡ ಮಾಡ್ತಾ ಇದ್ದೇನೆ. ಈ ಚಟ್ನಿ ಯಾವುದೇ ಸ್ನ್ಯಾಕ್ಸ್ ಮತ್ತು ಚಾಟ್ಸ್ ಜೊತೆ ಚೆನ್ನಾಗಿರ್ತದೆ, ಆದರೆ ನಾನಿವತ್ತು ಮಧುರು ವಡೆ ಜೊತೆ ಬಡಿಸ್ತಾ ಇದ್ದೇನೆ. ಇಲ್ಲಿ ಮೊದಲು ಚಟ್ನಿ ಮಾಡ್ಕೊಳ್ಳೋಣ. 3/4 ಕಪ್ ಕಿವಿಚಿರೋ ಹುಣಸೆ ಹಣ್ಣಿನ ಪಲ್ಪಿಗೆ 1.5 ಕಪ್ ಆಗುವಷ್ಟು ನೀರು, 1 ಚಮಚ ಉಪ್ಪು, 1/4 ಚಮಚ ಅಚ್ಚ ಖಾರದ ಪುಡಿ, 1/4 ಚಮಚ ಒಣ ಶುಂಠಿ ಪುಡಿ ಹಾಕಿ ಚೆನ್ನಾಗಿ ಕಲಕಿದ್ದೇನೆ. ಇದನ್ನು ನಾವೀಗ ಒಂದು 15 ನಿಮಿಷನಾದರೂ ಕುದಿಸಬೇಕು. 15 ನಿಮಿಷ ಸಣ್ಣ ಉರಿಯಲ್ಲಿ, ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಕುದಿಸಬಹುದು. ಚೆನ್ನಾಗಿ ಕುದಿಸಿ ಆಗಿದೆ. ಒಂದು ವೇಳೆ ನಾನು ಬೀಜ ತೆಗೆದಿದ್ದೇನೆ, ಬೀಜ ಅಥವಾ ನಾರು ಇದ್ದಿದ್ದರೆ ಅದನ್ನ ಒಮ್ಮೆ ಗಾಳಿಸ್ಕೊಳ್ಳೋದು ಉತ್ತಮ. ಈಗ ಗಾಳಿಸಿ ಇನ್ನೊಂದು ಬಾಣಲೆಗೆ ಹಾಕೊಂಡಿದ್ದೇನೆ, ಮತ್ತೆ ಕುದಿಸಲಿಕ್ಕಿದೆ. ಈಗ ನಾವು ಹುಳಿ ರುಚಿ ಮಾತ್ರ ಇದೆ ಇದರಲ್ಲಿ, ಇನ್ನು ಸಿಹಿ ಮಾಡಲಿಕ್ಕಿದೆ. ಇದನ್ನು ಇಷ್ಟು ಪ್ರಮಾಣಕ್ಕೆ 3/4 ಕಪ್ ಆಗುವಷ್ಟು ಬೆಲ್ಲ ಸಾಕಾಗ್ತದೆ. ಅಂದರೆ ಹುಳಿನೂ ಇರ್ತದೆ ಆವಾಗ ಚಟ್ನಿ, ಸಿಹಿನೂ ಇರ್ತದೆ. ಇಲ್ಲ ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದಿದ್ರೆ 1 ಕಪ್ವರೆಗೂ ಹಾಕ್ಬೋದು, ಆಗ ಸ್ವಲ್ಪ ಸಿಹಿನೇ ಡಾಮಿನೇಟ್ ಆಗ್ತದೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 15 ನಿಮಿಷ ಕುದಿಸಬೇಕು ಇದನ್ನ. ಹಾಗೆಯೇ ಪುಡಿ ಮಾಡಿರೋ ಬ್ಲ್ಯಾಕ್ ಸಾಲ್ಟ್ ಇರ್ತದಲ್ಲ, ಸಿಗ್ತದೆ ಅದು, ಅದನ್ನು 1/4 ಚಮಚ ಹಾಕಬೇಕು. 15 ನಿಮಿಷ ಕುದಿಸಿ ಆದಮೇಲೆ ಕೊನೆಯಲ್ಲಿ ಹಾಕಬೇಕು. ಹಾಗೆ ಎಳ್ಳನ್ನು ಹುರಿದಿಟ್ಕೊಂಡಿದ್ದೆ 1 ಚಮಚ, ಅದನ್ನು ಕೂಡ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಹುಳಿ ಸಿಹಿ ಚಟ್ನಿ ರೆಡಿಯಾಗಿದೆ. ಈಗ ವಡೆ ಮಾಡೋಣ. ಸಣ್ಣಗೆ ಹೆಚ್ಚಿರುವ 2 ಈರುಳ್ಳಿ, ಸಣ್ಣಗೆ ಹೆಚ್ಚಿರುವ 2 ದೊಡ್ಡ ಚಮಚ ಕರಿಬೇವು, ಸಣ್ಣಗೆ ಹೆಚ್ಚಿರುವ 2 ಹಸಿಮೆಣಸಿನಕಾಯಿ, 1 ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರೋ ಹಸಿ ಶುಂಠಿ, 2 ದೊಡ್ಡ ಚಮಚ ಹುರಿದಿರೋ ಎಳ್ಳು, 3 ದೊಡ್ಡ ಚಮಚ ತರಿ ತರಿಯಾಗಿ ಪುಡಿ ಮಾಡಿರೋ ಶೇಂಗಾ ಬೀಜ, ಹಾಗೆ 3/4 ಚಮಚ ಉಪ್ಪು ಹಾಕಿದ್ದೇನೆ. ಇವೆಲ್ಲವನ್ನು ಮೊದಲು ಚೆನ್ನಾಗಿ ಕಲಸ್ಕೊಳ್ಬೇಕು. ಉಪ್ಪು ಈರುಳ್ಳಿ ಕಂಬೈನ್ ಆದಾಗ ಅದರಲ್ಲಿ ನೀರು ಒಡಿತದೆ. ಅದು ಆದಮೇಲೆ ನಾವು ರವೆ ಹಾಕಬೇಕು. 1 ಕಪ್ ರವೆ, ಅದಕ್ಕೆ 1/4 ಕಪ್ ಮೈದಾ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ವಡೆ ನಾವು ಕಲಸುವಾಗ ಜಾಸ್ತಿ ನೀರು ಬೇಕಾಗೋದಿಲ್ಲ, ಮತ್ತು ಬಿಸಿ ಎಣ್ಣೆ 2 ದೊಡ್ಡ ಚಮಚ ಹಾಕಿ ಕಲಸಿದರೆ ಇದು ಕ್ರಿಸ್ಪಿಯಾಗಿ ಬರ್ತದೆ ವಡೆ ಕರಿದ ಮೇಲೆ. ನೋಡಿ, ಈ ರೀತಿ ತೇವಾಂಶ ಇದೆ ಇದರಲ್ಲಿ ಈಗಾಗಲೇ. ಮತ್ತು ನೀರು ಹಾಕುವಾಗ ಒಮ್ಮೆಲೆ ಹಾಕಬಾರ್ದು, ಚಿಮ್ಕಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನಿಮಗೆ ಅದು ಮಿಕ್ಸ್ ಮಾಡುವಾಗ ಗೊತ್ತಾಗ್ತದೆ ನೀರು ಜಾಸ್ತಿ ಬೇಕಾಗೋದಿಲ್ಲ ಅಂತ. ನೋಡಲಿಕ್ಕೆ ಮಾತ್ರ ಡ್ರೈ ಅನಿಸ್ತದೆ ಪ್ರಾರಂಭದಲ್ಲಿ, ಹಾಗಂತ ಒಂದೇ ಸರಿ ನೀರು ಹಾಕಿದರೆ ವಡೆ ಎಣ್ಣೆನ ಹೀರ್ಕೊಳ್ತದೆ ನೀರಿನ ಅಂಶ ಜಾಸ್ತಿ ಇದ್ದರೆ. ಚೆನ್ನಾಗಿ ಇದನ್ನ ಹೀಗೆ ಮೃದುವಾಗಿ ಕಲಸಬೇಕು. ಕಲಸಿದ ನಂತರ ಹಿಟ್ಟನ್ನು ಇಡಬೇಕು ಅಂತೇನಿಲ್ಲ, ತಕ್ಷಣವೇ ಮಾಡಬೇಕು. ನಾನು ಮೊದಲನ್ನ ಡಿವೈಡ್ ಮಾಡ್ಕೊಳ್ತಾ ಇದ್ದೇನೆ, ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಒಂದು 10-11 ವಡೆ ಆಗ್ತದೆ ಇದರಲ್ಲಿ. ಬಾಳೆ ಎಲೆ ಅಥವಾ ಪಾರ್ಚ್ಮೆಂಟ್ ಪೇಪರ್ ಇದ್ದರೆ ಅದ್ರ ಮೇಲ್ಗಡೆ ಎಣ್ಣೆ ಸವರ್ಕೊಂಡು ವಡೆ ತಟ್ಕೊಳ್ಬೇಕು. ತೆಳ್ಳಗೆ ತಟ್ಕೊಂಡಿದ್ದೇನೆ ಕೈಯಲ್ಲೇ. ಇದನ್ನ ಬಿಸಿ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಈಗಾಗಲೇ ಸರಿಯಾಗಿ ಬಿಸಿಯಾಗಿದೆ, ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕರೀತಾ ಇದ್ದೇನೆ. ಎರಡೂ ಕಡೆ ಚೆನ್ನಾಗಿ ಗರಿಯಾಗೋ ತನಕ ಕರೆದು ತೆಗಿಬೇಕು ಇದನ್ನು. ಇದನ್ನು ಹಾಗೆ ತಿನ್ಬೋದು, ಚಟ್ನಿ ಬೇಕು ಅಂತ ಏನೂ ಇಲ್ಲ. ಆದರೂ ನಾನು ಒಂದು ಹುಳಿ ಸಿಹಿ ಚಟ್ನಿ ಜೊತೆಯಿಂದ ಸರ್ವ್ ಮಾಡಿದ್ದೇನೆ. ಹಾಗೆ ಇನ್ನೊಂದು ರೆಸಿಪಿಗೆ ಅಂತ ನಾನು ಮಾಡ್ಕೊಂಡಿದ್ದೆ, ಗ್ರೀನ್ ಚಟ್ನಿ ಅಂದರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಅದು ಕೂಡ ಇತ್ತು. ತುಂಬ ಚೆನ್ನಾಗಿ ಬಂದಿದೆ ವಡೆ ಕೂಡ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು 3-4 ದಿನ ಇಟ್ಟರೂ ಕೂಡ ಇಷ್ಟೇ ಕ್ರಿಸ್ಪಿಯಾಗಿ ಉಳಿತದೆ. ಅದನ್ನ ಮಾಡಿಯಾದ ಕೂಡಲೇ ಡಬ್ಬಕ್ಕೆ ಹಾಕಬೇಡಿ, ಸ್ವಲ್ಪ ಗಾಳಿಯಲ್ಲಿ ಇದ್ದು ಇಟ್ಟು ನಂತರ ಅದನ್ನ ಡಬ್ಬಕ್ಕೆ ಹಾಕಿ ಇಡಬೇಕು. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ತಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.